ನಮ್ಮರು ಬಸವಣ್ಣನವರ ಸಾಧನೆ ಸಿದ್ಧಿಗಳನ್ನು ಕೊಟ್ಟು ಹೆಣ್ಣು ಮಕ್ಕಳಿಗಾಗಿ ಕೊಟ್ಟಿರುವಂತಹ ಸಮಾನ ಅವಕಾಶಗಳನ್ನು ಕೊಟ್ಟು ಬಹಳ ಅತ್ಯದ್ಭುತವಾಗಿ ಅವರು ಮಾತನಾಡಿದರು. ಇವತ್ತು ಬಸವ ಜಯಂತಿ, ಬಸವಣ್ಣನವರನ್ನು ಸ್ಮರಿಸಿರುವಂಥ ಒಂದು ಸಂದರ್ಭ ಇದು. ಬಸವಣ್ಣನವರ ಸಾಧನೆ ಸಿದ್ಧಿಗಳನ್ನು ನೆನಪಿಸಿಕೊಂಡು ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಸಂಕಲ್ಪ ಮಾಡುವಂಥ ಒಂದು ಸುದಿನ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಅವರು ಒಂದು ಒಳ್ಳೆಯ ಉಪನ್ಯಾಸವನ್ನು ನೀಡಿದರು. ನಮ್ಮ ವಿಜಯಕುಮಾರ್ ಕಮ್ಮಾರವರು ನಿಮಗೆಲ್ಲ ಗೊತ್ತಿರಬೇಕು, ಒಬ್ಬ ಶ್ರೇಷ್ಠ ಸಾಹಿತಿ ಈಶ್ವರ್ ಕಮ್ಮಾರವರ ಸುಪುತ್ರರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಬಹಳ ದಿನಗಳವರೆಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಂಥ ಈಶ್ವರ್ ಕಮ್ಮಾರ್, ನಮ್ಮ ನಾಡಿನ ಶ್ರೇಷ್ಠ ಕವಿ, ಮಕ್ಕಳ ಸಾಹಿತಿ, ಅವರು ಬರೆದಿರುವಂಥ ಪದ್ಯಗಳನ್ನು ಓದಿ ಇವತ್ತಿಗೂ ಜನರ ಬಾಯಿಯಲ್ಲಿ ಅವರ ಪದ್ಯಗಳು ಹರಿದಾಡ್ತವೆ. ಅಂಥ ಒಬ್ಬ ಶ್ರೇಷ್ಠ ಕವಿಯ ಸುಪುತ್ರರು ನಮ್ಮ ವಿಜಯಕುಮಾರ್ ಕಮ್ಮಾರವರು. ಬಹಳಷ್ಟು ಅವರು ಪ್ರಸಾರಾಂಗದ ನಿರ್ದೇಶಕರಾಗಿದ್ದವರು, ಸಾಕಷ್ಟು ಗ್ರಂಥಗಳನ್ನು ಸಂಗ್ರಹ ಮಾಡಿದರು. ಒಂದೆರಡು ಸಾವಿರ ಬೆಳಗಾವಿಯ ನಾಗೂರು ಮಠದ ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯಕ್ಕೆ ಬಂದಿದ್ದರು ಅವರು. ಅಲ್ಲಿ ಗ್ರಂಥಗಳನ್ನು ಬಹಳ ಸುವ್ಯವಸ್ಥಿತವಾಗಿ ಇಟ್ಟಿರುವುದು, ಓದುಗರಿಗೆ ಅವಕಾಶ ಮಾಡಿಕೊಟ್ಟಿರುವುದು, ಇದನ್ನೆಲ್ಲ ನೋಡಿದಂತಹ ಈಶ್ವರ ಕಮ್ಮಾರವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ತಮ್ಮ ಎಲ್ಲ ಪುಸ್ತಕಗಳ ಸಂಗ್ರಹವನ್ನು ನಾಗೂರಿನ ರುದ್ರಾಕ್ಷ ಮಠಕ್ಕೆ ಕೊಟ್ಟರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿ. ಬಹಳ ಮೌಲ್ಯವಾಗಿರುವಂತಹ ಪುಸ್ತಕಗಳನ್ನು ಹಾಗಾಗಿ ಅವರೊಬ್ಬ ಶ್ರೇಷ್ಠ ಸಾಹಿತಿಗಳು, ಸಾಹಿತಿಗಳ ಸುಪುತ್ರರಾಗಿರುವಂತಹ ವಿಜಯಕುಮಾರ್ ಕಮ್ಮಾರವರು ಕೂಡ ಆ ಬಸವಾದಿ ಶಿಕ್ಷಣದ ತತ್ವ ಆದರ್ಶಗಳನ್ನು ಅಧ್ಯಯನ ಮಾಡಿದಂಥವ್ರು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಂಥವ್ರು, ಬಹಳ ಒಳ್ಳೆಯ ಮೌಲಿಕವಾಗಿರುವಂಥ ಉಪನ್ಯಾಸವನ್ನು ಅವರು ನೀಡಿದರು. ನಿಜಕ್ಕೂ ಇವತ್ತು ಅವರ ಉಪನ್ಯಾಸವನ್ನು ಕೇಳಿ ನನಗೆಲ್ಲ ಬಹಳ ಸಂತೋಷ ಆಗಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು